नमस्कार वीक्षकरे, बी हैप्पी गोल्ड चैनल वीक्षकरिगे तुम हृदयद आत्मीय स्वागत सुस्वागत। वीक्षकरे बन्नी, जनवरी तिंगळद वार भविष्यवन्नु नोडोण। ಯಾವ ಯಾವ ರಾಶಿಯವರಿಗೆ ಏನೇನು ಲಾಭ ಇದೆ, ನಷ್ಟ ಇದೆ, ಯಾವ ಕೆಲಸ ಮಾಡಿದ್ರೆ ಶ್ರೇಯೋವಾಂಚಿತ ಫಲವನ್ನು ಕಾಣಬಹುದು ಹೇಳತಕ್ಕಂಥದ್ದನ್ನು 1ನೇ ತಾರೀಕಿನಿಂದ 7ನೇ ತಾರೀಕಿನವರಿಗೆ ಚಿಂತನೆಯನ್ನು ಮಾಡತಕ್ಕಂಥದ್ದು। ಮೊದಲಿಗೆ ಬಂದು ಮೇಷರಾಶಿ, ಮೇಷರಾಶಿಯವರಿಗೆ ಈ ವಾರ ತುಂಬಾ ತುಂಬಾನೇ ಚೆನ್ನಾಗಿ ಆರಂಭದಲ್ಲಿ ಧನಾಗಮನ ಉಂಟಾಗುತ್ತೆ, ವಿವಾಹದ ವಿಚಾರದಲ್ಲಿ ಕೂಡ ಮುನ್ನಡೆ ಜಯ ಸಿಗುತ್ತೆ, ಹಾಗೆ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಕೂಡ ಲಾಭದಾಯಕವಾಗಿರುತ್ತೆ। ಹಾಗೆ ಹೆಚ್ಚಿನ ಗುರು ಹಿರಿಯವರಿಗೆ ಅಥವಾ ತಂದೆ ತಾಯಿಯಂದರಿಗೆ ವೈದ್ಯಕೀಯ ಚಿಕಿತ್ಸೆ ಮಾಡತಕ್ಕಂತದ್ದು ಅಥವಾ ವೈದ್ಯಕೀಯ ಸಲಹೆಯನ್ನು ಪಡೆತಕ್ಕಂತದ್ದು ಕೂಡ ಇದ್ದೇ ಇರುತ್ತೆ ಹೇಳತಕ್ಕಂತದ್ದು। ಅಷ್ಟೇ ಅಲ್ಲ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ಚಿಂತನೆಗಳು ಕೂಡ ನಡೆಯತಾ ಇರುತ್ತೆ। ಆದರೂ ಕೂಡ ವಾರದ ಕೊನೆ ಭಾಗದಲ್ಲಿ ಸ್ವಲ್ಪ ಅಧಿಕಾರಿಗಳಿಂದ ಎಚ್ಚರಿಕೆಯಿಂದ ಇದ್ದರೆ ತುಂಬಾ ತುಂಬಾನೇ ಸೂಕ್ತ ಅಂತಕಂತದ್ದು ನೋಡಿ। ಯಾರೋ ಒಬ್ಬರು ಕಿರಿಕಿರಿ ಆಗತಕ್ಕಂತದ್ದು ಅಥವಾ ಭಿನ್ನಾಭಿಪ್ರಾಯ ಮೂಡತಕ್ಕಂತದ್ದು ಅಥವಾ ಟೆನ್ಷನ್ಗೆ ಒಳಗಾಗತಕ್ಕಂತದ್ದು ಕೂಡ ಇರತಕ್ಕಂತದ್ದು। ವೀಕ್ಷಕರೇ, ನಾವು ಬಹಳ ಬಹಳ ಮುಖ್ಯವಾಗಿರತಕ್ಕಂತ ವಿಚಾರ ಏನಪ್ಪ ಅಂತ ಕೇಳಿದ್ರೆ, ಈ ಡಾಕ್ಟರ್ ಸಂಬಂಧಪಟ್ಟಂತ ವಿಚಾರ ಇರಬಹುದು ಅಥವಾ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ ಈ ತರದ ಸ್ವಲ್ಪ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದ್ರೆ ತುಂಬಾನೇ ಒಳ್ಳೆಯದಾಗುತ್ತೆ। ಈ ವಾರ ನಿಮಗೆ ಶುಭವಾಗಲಿ। ಮೇಷ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3। ವೃಷಭ ರಾಶಿಯವರಿಗೆ ಕೃಷಿ ಕ್ಷೇತ್ರದಲ್ಲಿ ತುಂಬಾನೇ ತುಂಬಾನೇ ಲಾಭದಾಯಕವಾಗಿರುತ್ತೆ। ಹೈನುಗಾರಿಕೆಯಲ್ಲಿ ಇರುವುದು, ಕುರಿ ಸಾಕಾಣಿಕೆ ಇರಬಹುದು ಅಥವಾ ಬೇರೆ ಬೇರೆ ಕೃಷಿ ಸಂಬಂಧಪಟ್ಟಂತ ಸಲಕರಣೆಗಳು, ಸಾಮಗ್ರಿಗಳು ಇರಬಹುದು, ಅದರಲ್ಲಿಯೂ ಕೂಡ ತುಂಬಾ ತುಂಬಾನೇ ಧನ ಆಗಮನ ಕೂಡ ಉಂಟಾಗುತ್ತೆ। ಆದರೆ ಗಮನಹರಿಸಬೇಕಾದಂತ ವಿಚಾರ ಯಾದಪ್ಪ ಅಂತ ಕೇಳಿದೆ, ಸಂಗೀತ ಕ್ಷೇತ್ರದಲ್ಲಿ ಮಾತ್ರ ಸ್ವಲ್ಪ ಗಮನಹರಿಸಬೇಕಾಗಿರತಕ್ಕಂತದ್ದು। ಎಲ್ಲೋ ಒಂದು ಕಡೆ ನೀವು ಕಾರ್ಯಕ್ರಮವನ್ನು ಹಾಕೊಂಡಿರ್ತೀರಾ, ಅದು ಪೋಸ್ಟ್‌ಪೋನ್ ಆಗತಕ್ಕಂತದ್ದು ಅಥವಾ ಮುಂದೆ ಆಗತಕ್ಕಂತದ್ದು, ಈ ತರ ಸಣ್ಣ ಪುಟ್ಟ ಗೊಂದಲಗಳು ಇರಬಹುದು, ಸ್ವಲ್ಪ ಈಗಲೇ ಅದರಿಂದ ಎಚ್ಚರಿಕೆಯಿಂದ ಇದ್ದರೆ ತುಂಬಾನೇ ಒಳ್ಳೆಯದಾಗುತ್ತೆ। ಶುಭವಾಗಲಿ। ಶುಭ ಸಂಖ್ಯೆ ಬಂದು 8। ಮಿಥುನ ರಾಶಿಯವರಿಗೆ ನೋಡಿ, ಮನಸ್ಸು ಸ್ವಭಾವ ವಾರದ ಆರಂಭದಲ್ಲಿ ಕೆಲಸವನ್ನು ಮಾಡಲೋ ಬೇಡವೋ ಅಥವಾ ಹೇಗೆ ಏನು ಹೇಳತಕ್ಕಂಥದ್ದು ನೋಡಿ, ಸಪೋರ್ಟ್ ಹೇಳತಕ್ಕಂಥದ್ದು, ಸ್ಫೂರ್ತಿ ಹೇಳತಕ್ಕಂಥದ್ದು ನಿಮಗೆ ಪರಿಪೂರ್ಣವಾಗಿ ಆರಂಭದ ಈ ವಾರದಲ್ಲಿ ನಿಮಗೆ ಲಭ್ಯವಾಗ್ತಾ ಇಲ್ಲ। ಯಾಕೆಂತ ಕೇಳಿದ್ರೆ, ನೀವೇನು ಮಾಡ್ತೀರಾ, ಕೆಲವೊಂದಷ್ಟು ವಿಚಾರಗಳನ್ನು ವಿನಿಮಯವನ್ನು ಮಾಡ್ಕೋತೀರಾ, ಶೇರ್ ಮಾಡ್ಕೋತೀರಾ, ಸೊ ಅದು ಏನಾಗುತ್ತೆ ನಿಮಗೆ, ಅದರಿಂದ ಸ್ವಲ್ಪ ತೊಂದರೆಗಳು ಬರ್ತಾ ಇರತಕ್ಕಂಥದ್ದು। ಅಷ್ಟೇ ಅಲ್ಲ, ರಾಜಕೀಯ ವ್ಯಕ್ತಿಗಳಿಂದ ನೀವು ಎಚ್ಚರಿಕೆಯಿಂದ ಇರಬೇಕು ನೋಡಿ। ಯಾರು ಆಶ್ವಾಸನೆಯನ್ನು ಕೊಡ್ತಕ್ಕಂಥದ್ದು, ರಾಜಕೀಯದಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಿರತಕ್ಕಂಥ ವಿಚಾರ ಇದ್ದರೆ ಅದರಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದು। ಅಷ್ಟೇ ಅಲ್ಲ, ಸರ್ಕಾರಿ ನೌಕರಿಗೆ ವಿಶೇಷವಾಗಿ ಮುಂಬಡ್ತಿ ಬರ್ತಕ್ಕಂಥದ್ದು ಇರಬಹುದು ಅಥವಾ ಬೇರೆ ಬೇರೆ ರೂಪಾಂತರದಲ್ಲಿ ಹಣ ಬರ್ತಕ್ಕಂಥದ್ದು ಇರಬಹುದು, ಇವೆಲ್ಲವೂ ಕೂಡ ತುಂಬ ಚೆನ್ನಾಗಾಗತ್ತೆ। ಮತ್ತು ಮಕ್ಕಳ ವೈವಾಹಿಕ ಜೀವನವು ಕೂಡ ಸುಗಮಯವಾಗಿ ನೆರವೇರುತ್ತೆ, ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತೆ, ಶುಭವಾಗುತ್ತೆ। ಶುಭ ಸಂಖ್ಯೆ ಬಂದು 5। ಕರ್ಕಾಟಕ ರಾಶಿಯವರಿಗೆ ತುಂಬ ತುಂಬಾ ಲಾಭದಾಯಕವಾಗಿರ್ತಕ್ಕಂಥದ್ದು ಹೈನುಗಾರಿಕೆಯಲ್ಲಿ ಅಥವಾ ಬೇರೆ ಕಮಿಷನ್ ಸಂಬಂಧಪಟ್ಟಂಥ ವಿಚಾರದಲ್ಲಿ ಕೂಡ ತುಂಬಾ ಲಾಭದಾಯಕವಾಗಿರ್ತಕ್ಕಂಥದ್ದು, ನೀವು ಅಂದುಕೊಂಡಂಥ ಕೆಲಸ ಸಾಹಸವನ್ನು ಮಾಡಿ ನೀವು ಅದನ್ನು ಪಡೆದೇ ಪಡ್ತೀರಿ ಹೇಳ್ತಕ್ಕಂಥದ್ದು ನಿಮ್ಮ ಸ್ವಭಾವ, ಹಠದ ಸ್ವಭಾವವಾಗಿರುತ್ತೆ। ಗುರುವಿನ ಅನುಗ್ರಹ, ಗುರುವಿನ ಯೋಗ ತುಂಬಾ ಚೆನ್ನಾಗಿದೆ, ಖಂಡಿತವಾಗಿ ನಿಮಗೆ ಅತ್ಯಂತ ಧನ ಲಾಭವಾಗುತ್ತೆ। ಆದರೆ ನೀವು ಖುಷಿಯಿಂದ ಅನೇಕ ಥರದ ಹಣವನ್ನು ವ್ಯಯ ಮಾಡತಕ್ಕಂಥ ಸಂದರ್ಭ ಬರುತ್ತೆ, ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ। ಸ್ನೇಹಿತರನ್ನು ನಂಬಬೇಡಿ, ಸ್ನೇಹಿತರು ನಿಮ್ಮ ಹಣವನ್ನು ವ್ಯಯ ಮಾಡಲಿಕ್ಕಾಗೋಸ್ಕರನೇ ಕಾಯ್ತಿರ್ತಾರೆ ಹೇಳ್ತಕ್ಕಂಥದ್ದು, ಅದಕ್ಕೋಸ್ಕರ ಸ್ವಲ್ಪ ಚಿಂತನೆಯನ್ನು ಮಾಡಿ ಹುಷಾರಾಗಿರಿ ಈ ವಾರ। ಹಾಗೆ ಸಾಹಿತ್ಯ ಕ್ಷೇತ್ರ ಗಣ್ಯರಿಗೆ ಸನ್ಮಾನ ಸಮಾರಂಭಗಳು ತುಂಬಾ ಚೆನ್ನಾಗಿ ನಡೆಯುತ್ತೆ, ಪ್ರಶಂಸೆಗೆ ಕೀರ್ತಿ ಪಾತ್ರರಾಗಿರ್ತಾರೆ। ಒಟ್ಟಿನಲ್ಲಿ ಈ ವಾರ ತುಂಬಾ ಚೆನ್ನಾಗಿದೆ। ಶುಭ ಸಂಖ್ಯೆ ಬಂದು 7। ಸಿಂಹ ರಾಶಿಯವರಿಗೆ ನ ಭೂತೋ ನ ಭವಿಷ್ಯತಿ ಹೇಳ್ತಕ್ಕಂಥದ್ದು, ಸಿಂಹ ರಾಶಿಯವರಿಗೆ ಗುರುವಿನ ಗುಲಾಮನಾಗಿರುವ ತನಕ ಯೋಗ 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 ಹೇಳತಕ್ಕಂಥದ್ದು, ಅದ್ಭುತವಾಗಿರ್ತಕ್ಕಂಥ ನೀವು ಅಂದುಕೊಂಡಂಥ ಕಾರ್ಯ ಯಶಸ್ಸು, ನೀವು ಹೋಗಿದ್ದೆ ದಾರಿ, ನೀವು ಮಾಡಿದ್ದೆ ಕೆಲಸ ಹೇಳತಕ್ಕಂಥದ್ದು, ಆದರೂ ಕೂಡ ನೀವು ನಿಮ್ಮ ಖುಷಿಯಿಂದ ಎಲ್ಲ ಒಂದು ಕಡೆ ನಿಮಗೆ ಅಜಾಗರೂಕತೆಯಿಂದ ನಿಮ್ಮ ಖುಷಿಯಿಂದ ಸಂತೋಷದಿಂದಲೇ ಹಿಂದೆ ಒಂದು ನಿಮಗೆ ಒಂದು ಪೆಟ್ಟು ನಿಮಗೆ ಬೀಳತ್ತೆ ಹೇಳತಕ್ಕಂಥದ್ದು, ಆದರೂ ಹುಷಾರಾಗಿರಬೇಕು। ಹಾಗೆ ಯಾರಿಗೂ ಕೂಡ ಹಣವನ್ನು ಸಾಲವನ್ನು ಕೊಡ್ಲಿಕ್ಕೆ ಹೋಗಬೇಡಿ, ಹಾಗೆ
ಏನಾದರೂ ಬೇಕಾದರೆ ಜಾಮೀನುಗಳನ್ನು ಕೊಡಬೇಡಿ, ಇವೆಲ್ಲವೂ ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕಾಗಿರತಕ್ಕಂಥದ್ದು ಈ ವಾರ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ವಾರ ಸ್ವಲ್ಪ ಮಾತನ್ನು ಕಡಿಮೆ ಆಡಿದರೆ ನಿಮಗೆ ಜಯ ನಿಮಗೆ ಖಂಡಿತವಾಗಿ ನೆರವೇರುತ್ತೆ. ಹಾಗೆ ವಿಶೇಷವಾಗಿ ಪ್ರೀತಿ ಮಾಡತಕ್ಕಂತಹ ಪ್ರೇಮಿಗಳಿಗೆ ಕೂಡ ಶುಭದಾಯಕವಾಗಿರತಕ್ಕಂಥ ಶುಭ ಸಮಯ ಹೇಳತಕ್ಕಂಥ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ನೆರವೇರುತ್ತೆ. ಆದರೂ ಕೂಡ ನಿಮ್ಮ ತಂದೆ ತಾಯಿಗಳು ಅದನ್ನು ವಿರೋಧಿಸುತ್ತಾರೆ, ಅದು ಕೂಡ ನಿಮಗೆ ಎಚ್ಚರಿಕೆ ಆಗಿರತಕ್ಕಂಥದ್ದು. ಒಟ್ಟಿನಲ್ಲಿ ಆರಂಭದಿಂದ ಕೊನೆಯ ತನಕನೂ ಈ ವಾರ ನಿಮಗೆ ಶುಭದಾಯಕವಾಗಿರುತ್ತೆ. ಒಳ್ಳೆಯದಾಗಲಿ. ಶುಭ ಸಂಖ್ಯೆ ಬಂದು 6. ಮುಂದಿನ ರಾಶಿ ಬಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಅತ್ಯಂತ ಆರಂಭದಲ್ಲಿ ಕಷ್ಟಗಳು ಬರುತ್ತೆ ಅಂತಕ್ಕಂಥದ್ದು. ವಾರದ 3 ದಿನ ಅಥವಾ 4 ದಿನ ತುಂಬಾನೇ ಕಷ್ಟ ಬರುತ್ತೆ. ದುಡ್ಡಿಗಾಗಿ ಪರದಾಡ್ತಾ ಇರ್ತೀರಾ, ದುಡ್ಡಿಗಾಗಿ ಅಲೆದಾಡ್ತಾ ಇರ್ತೀರಾ. ಆದರೆ ಎಲ್ಲೋ ಒಂದು ಕಡೆ ನಿಮಗೆ ಬ್ಯಾಂಕಿನ ಸಾಲ ಅಥವಾ ಕೈ ಸಾಲ ಜನ ಸಾಲ ಹೇಳ್ತಕ್ಕಂಥ ನಿಮಗೆ ಒದಗಿ ಬರುತ್ತೆ ಅಂತಕ್ಕಂಥದ್ದು ನೀವು ಅಂದುಕೊಂಡಂಥ ಕಾರ್ಯ. ವಾರದ ಕೊನೆ ಭಾಗದಲ್ಲಿ ಯಶಸ್ಸು ನಿಮಗೆ ಸಿಗುತ್ತೆ ಅಂತಕ್ಕಂಥದ್ದು. ಹಾಗೆ ಕೃಷಿಯಲ್ಲಿರ್ಬೋದು, ಜಮೀನಲ್ಲಿರ್ಬೋದು, ಅಥವಾ ಮನೆ ಇರ್ಬೋದು, ಅಥವಾ ಬೇರೆ ಬೇರೆ ಸಂಬಂಧಪಟ್ಟಂಥ ಕಮಿಷನ್ಗೆ ವ್ಯವಹಾರ ಮಾಡ್ತಕ್ಕಂಥದ್ದು ಇರ್ಬೋದು, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇರ್ಬೋದು, ಇದರಲ್ಲೆಲ್ಲ ನಿಮಗೆ ತುಂಬ ತುಂಬನೇ ಧನಾಗಮನ ಆಗುತ್ತೆ. ಆದರೂ ಶತ್ರುಗಳು ಕೂಡ ನಿಮ್ಮನ್ನು ಹಿಂಬಾಲಿಸ್ತಾ ಇರ್ತಾರೆ ಹೇಳತಕ್ಕಂಥದ್ದು. ದೂರದ ಬೆಟ್ಟಗೆ ಕಣ್ಣಿಗೆ ನುಣ್ಣಿಗೆ ಹೇಳತಕ್ಕಂಥದ್ದು ನೀವು ಅಂದುಕೊಂಡಂತೆ ಎಲ್ಲವೂ ಕೂಡ ಯಶಸ್ಸನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಎಚ್ಚರಿಕೆಯಿಂದ ಇದ್ದರೆ ತುಂಬನೇ ಒಳ್ಳೆಯದು. ಶುಭವಾಗಲಿ, ಮಂಗಳವಾಗಲಿ. ಶುಭ ಸಂಖ್ಯೆ ಬಂದು 1. ಹಾಗೆ ತುಲಾರಾಶಿಯವರಿಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಯೋಗ ಅಳತಕ್ಕಂಥದ್ದು. ತುಲಾರಾಶಿಯವರಿಗೆ ಮಿತ್ರನಿಂದ ಧನಾಗಮನ ಅಳತಕ್ಕಂಥದ್ದು, ಸಹೋದರ ಸಹೋದರಿಯಿಂದ ಈ ಹಿಂದೆ ನಡೀತಾ ಇರತಕ್ಕಂಥ ಭೂಮಿ ಇರ್ಬೋದು, ವ್ಯಾಜ್ಯ ಇರ್ಬೋದು, ಕೋರ್ಟು ಕಚೇರಿ ಸಂಬಂಧಪಟ್ಟ ನಾನಾ ವಿಧ ಬಾಧೆಗಳಿರ್ಬೋದು, ಆದರೆ ಈ ವಾರ ಅದು ಮಾತುಕತೆಯಿಂದ ಸಂಪೂರ್ಣವಾಗಿ ಶಮನಗೊಳ್ಳುತ್ತೆ. ನೀವು ಅತ್ಯಂತ ಖುಷಿಯಿಂದ ಸಂತೋಷದಿಂದ ಇರ್ತೀರಿ. ವಿದೇಶಿ ಪ್ರಯಾಣ ಯೋಗ ಬರುತ್ತೆ. ಸ್ವಲ್ಪ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಅತ್ಯಂತ ಯಶಸ್ಸು ನಿಮಗೆ ಲಭ್ಯವಾಗುತ್ತೆ ಅಂತಕ್ಕಂಥದ್ದು. ಸಂಗೀತ ಕ್ಷೇತ್ರದಲ್ಲಿ ನಿಮಗೆ ಮುನ್ನಡೆ ಇರುತ್ತೆ, ಜಯ ಇರುತ್ತೆ, ಅದರಿಂದ ಧನಾಗಮನ ಇರುತ್ತೆ. ಹಾಗೆ ಸಂಗೀತ ಕ್ಷೇತ್ರದಲ್ಲಿಯೂ ಕೂಡ ನಿಮಗೆ ಕೀರ್ತಿ ಲಭಿಸುತ್ತೆ, ಎಂದೂ ಇಲ್ಲದಂತಹ ಕೀರ್ತಿ ನಿಮಗೆ ಈ ವಾರ ಲಭಿಸುತ್ತೆ ಅಂತಕ್ಕಂಥದ್ದು. ಖಂಡಿತವಾಗಿ ಒಳ್ಳೆಯದಾಗತ್ತೆ. ಶುಭ ಸಂಖ್ಯೆ ಬಂದು 2. ವೃಶ್ಚಿಕ ರಾಶಿಯವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಕೇಳಿದರೆ, ನೀವು ಮನೆಯನ್ನು ಕಟ್ತಾ ಇದ್ದೀರಾ, ನಿಮಗೆ ಸಕಾಲಕ್ಕೆ ಹಣ ನಿಮಗೆ ಒದಗಿಸ್ತಾ ಇರಲಿಕ್ಕೆ ಕಷ್ಟ ಆಗ್ತಾ ಇದೆ ಹೇಳತಕ್ಕಂಥದ್ದು. ಆದರೂ ಕೂಡ ಎಲ್ಲೋ ಒಂದು ಕಡೆ ಸಾಲ ಮಾಡ್ತಕ್ಕಂಥ ಪರಿಸ್ಥಿತಿ ನಿಮಗೆ ಉಂಟಾಗತ್ತೆ ಹೇಳತಕ್ಕಂಥ. ಖಂಡಿತವಾಗಿ ಕಷ್ಟಪಟ್ಟರೂ ಕೂಡ ಮುಂದೆ ನಿಮಗೆ ಒಳ್ಳೆಯದಿದೆ, ಒಳ್ಳೆಯ ಫಲ ನಿಮಗೆ ಸಿಗುತ್ತಾ ಹೋಗುತ್ತೆ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ ವೀಕ್ಷಕರೇ, ನಿಮಗೆ ಬಂಧು ಬಾಂಧವರಿಂದ ನೆಂಟರಿಷ್ಟರಿಂದ ಕೂಡ ನಿಮಗೆ ಧನಾಗಮನ ಉಂಟಾಗತ್ತೆ, ನೆಮ್ಮದಿಯ ಬದುಕು ನಿಮ್ಮದಾಗಿರುತ್ತೆ. ಹಾಗೆ ದೇವತಾ ಆರಾಧನೆ, ದೇವತಾ ವಿನಿಯೋಗ ಇವೆಲ್ಲವೂ ಕೂಡ ಉಂಟಾಗ್ತಾ ಇರುತ್ತೆ ಹೇಳ್ತಕ್ಕಂಥ. ಒಟ್ಟಿನಲ್ಲಿ ಶುಭ ವಾರ್ತೆ ಇದೆ, ಶುಭ ಸಂದೇಶ ಇದೆ ಹೇಳ್ತಕ್ಕಂಥದ್ದು. ಶುಭ ಸಂಖ್ಯೆ ಬಂದು 6. ಹಾಗೆ ಧನುರಾಶಿಯವರಿಗೆ, ಧನುರಾಶಿಯವರ ವಿಚಾರ ಏನಪ್ಪ ಅಂತ ಕೇಳಿದರೆ, ವಿದ್ಯಾ ಗುರುಣಾಂ ಗುರು ಹೇಳತಕ್ಕಂಥದ್ದು. ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ತುಂಬ ತುಂಬನೇ ಚೆನ್ನಾಗಿರುತ್ತೆ ಹೇಳತಕ್ಕಂಥದ್ದು. ಧನುರಾಶಿಯವರಿಗೆ ನೀವು ಅಂದುಕೊಂಡಂಥ ಕೆಲಸ ಕಾರ್ಯದಲ್ಲಿ ಜಯ ಸಿಗತ್ತೆ. ವಾರದ ಮಧ್ಯದಲ್ಲಿ ಸ್ವಲ್ಪ ಎಡವಟ್ಟಾಗಬಹುದು ಹೇಳ್ತಕ್ಕಂಥದ್ದು. ನೋಡಿ, ನೀವು ಹೋಗ್ತಾ ಇರತಕ್ಕಂಥ ವಾಹನ ಏನಾದರೂ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಶರೀರಕ್ಕೆ ಸಂಬಂಧಪಟ್ಟಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟದ್ದು, ತಲೆಗೆ ಸಂಬಂಧಪಟ್ಟಂಥದ್ದು, ಬೆನ್ನಿಗೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ನೋವುಗಳಾಗ್ತಾ ಇರ್ತಕ್ಕಂಥದ್ದು, ಬ್ಯಾಕ್ ಪೇನ್ ಆಗ್ತಕ್ಕಂಥದ್ದು, ಮಂಡಿ ನೋವು ಆಗ್ತಕ್ಕಂಥದ್ದು, ಇವೆಲ್ಲವೂ ಇರುತ್ತೆ. ಸ್ವಲ್ಪ ಹುಷಾರಾಗಿದೆ ತುಂಬನೇ ಒಳ್ಳೆಯದಾಗತ್ತೆ ಇರತಕ್ಕಂಥದ್ದು. ಆರ್ಥಿಕ ಸ್ಥಿತಿಗತಿಯಲ್ಲೆಲ್ಲವೂ ಕೂಡ ಚೆನ್ನಾಗಿರುತ್ತೆ. ಬಂಧು ಮಿತ್ರದಿಂದ ಧನ ಸಹಾಯವೂ ಇರುತ್ತೆ. ಉದ್ಯೋಗ ಕೂಡ ಪ್ರಾಪ್ತಿಯಾಗತ್ತೆ, ಒಳ್ಳೆಯದಾಗತ್ತೆ. ಶುಭ ಸಂಖ್ಯೆ ಬಂದು 4. ಮಕರ ರಾಶಿಯವರಿಗೆ ಕಿರಿಕಿರಿ ಆಗ್ತಾ ಇರತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ. ಆದರೂ ಕೂಡ ಮಕರ ರಾಶಿಯರಿಗೆ ಶುಭ ಸಂದೇಶ ಇರತಕ್ಕಂಥದ್ದು. ನೋಡಿ, ನಿಮ್ಮ ಕನಸಿನಲ್ಲಿ ಏನೋ ಒಂದು ಧನಲಾಭ ಇರತಕ್ಕಂಥದ್ದು, ಹಣದ ಧನಪ್ರಾಪ್ತಿ ಇರತಕ್ಕಂಥದ್ದು, ಯಾರ ಏನೋ ಒಂದು ದೇವತಾ ದರ್ಶನ ಕೂಡ ನಿಮಗೆ ಕನಸಲ್ಲಿ ನಿಮಗೆ ಕಾಣ್ತಾ ಇರತಕ್ಕಂಥದ್ದು. ಮಾರನೇ ದಿವಸ ಬೆಳಿಗ್ಗೆ ಎದ್ದು ನೋಡ್ತೀರಾ, ಖುಷಿಯಾಗಿ ಸಂತೋಷವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತೀರಾ, ಅಲ್ಲಿ ನಿಮಗೆ ಯಶಸ್ಸು ಆಗತ್ತೆ ಇರತಕ್ಕಂಥದ್ದು. ಆದರೆ ಏನು ಮಾಡ್ತೀರಾ, ನಿಮಗೆ ಒಂದೇ ಒಂದು ಸಮಸ್ಯೆ ಇರತಕ್ಕಂಥದ್ದು, ಸಾಡ ಸಾಸಿನಿ ನಿಮಗೆ ಕೈ ಬಂದು ತುತ್ತು ಬಾಯಿಗೆ ಬರ್ತಾ ಇಲ್ಲ ಇರತಕ್ಕಂಥ. ಆದರೂ ಕೂಡ ನೀವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಶಿವನ ಸ್ಮರಣೆ ಮಾಡಿಕೊಂಡು ಮುನ್ನುಗ್ಗಿ ನಿಮಗೆ ಒಳ್ಳೆಯದಾಗತ್ತೆ, ಶಿವವಾಗತ್ತೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಗೂ ಕೂಡ ತುಂಬಾನೇ ಒಳ್ಳೆಯದಾಗತ್ತೆ. ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯ ನೆರವೇರುತ್ತೆ ಹೇಳತಕ್ಕಂಥ ಶುಭವಾಗತ್ತೆ. ಶುಭ ಸಂಖ್ಯೆ ಬಂದು 9. ಕುಂಭರಾಶಿಯವರಿಗೆ ನೋಡಿ, ಜನ್ಮದಲ್ಲಿ ಗುರು ಇರುವುದರಿಂದ ಪರಿಪೂರ್ಣ ದೈವ ಸಂಭೂತವಾಗಿರ್ತಕ್ಕಂಥದ್ದು. ನೋಡಿ, ಗುರುವಿನ ದರ್ಶನ ಮಾಡ್ತೀರಾ, ದೇವಿಯ ದರ್ಶನ ಮಾಡ್ತೀರಾ, ಮಂಜುನಾಥ ಸ್ವಾಮಿ ದರ್ಶನವನ್ನು ಮಾಡ್ತೀರಾ, ತಂದೆ ತಾಯಿ ಆಶೀರ್ವಾದವನ್ನು ಪಡ್ತೀರಾ, ನಿಮಗೆ ಧನಲಾಭ, ಅತ್ಯಂತ ಧನಲಾಭ ಇರತಕ್ಕಂಥದ್ದು. ನೋಡಿ, ನಿಮ್ಮ ಶ್ರೀಮತಿಯವರಿಗೆ ವಸ್ತ್ರಾಭರಣವನ್ನು ಕೊಡಿಸ್ತಕ್ಕಂಥದ್ರಲ್ಲಿ ನಿರತರಾಗಿರ್ತೀರಾ, ಆಭರಣವನ್ನು ಕೊಡ್ತೀರಾ, ಬೇರೆ ವಿವಾಹ ಸಮಾರಂಭಗಳಿಗೆ ಗಿಫ್ಟ್ ಕೊಡ್ತೀರಾ, ಬೇರೆಯವರಿಗೆ ಸಹಾಯ ಮಾಡ್ತೀರಾ.
ಹಾಗೆ ಅನೇಕ ತರದಲ್ಲಿ ಕೂಡ ನಿಮ್ಮ ಜೀವನದಲ್ಲಿ ಏನೋ ಒಂದು ಸಾಧನೆಯನ್ನು ಮಾಡಬೇಕು ಅಂತಕಂತ ಬಯಕೆ ನಿಮ್ಮದಾಗಿರುತ್ತೆ. ಖಂಡಿತವಾಗಿ ಈ ವಾರ ಅದು ಯಶಸ್ಸಾಗುತ್ತೆ. ನಿಮಗೂ ಕೂಡ ಖುಷಿ ಖುಷಿಯಾಗಿರತಕ್ಕಂತದ್ದು ನಿಮ್ಮ ಮಕ್ಕಳು ವಿದೇಶದಲ್ಲಿ ವ್ಯಾಸಂಗ ಮಾಡುತ್ತಿರ್ತಾರೆ ಅಲ್ಲಿಯೂ ಕೂಡ ಶುಭವಾರ್ತೆ ನಿಮ್ಮ ನಿರೀಕ್ಷೆಯನ್ನು ಮಾಡಬಹುದು ಮಕ್ಕಳಿಂದ. ಒಟ್ಟಿನಲ್ಲಿ ಶುಭವಾಗುತ್ತೆ. ಶುಭ ಸಂಖ್ಯೆ ಬಂದು 8. ಮೀನರಾಶಿ, ಮೀನರಾಶಿಯವರಿಗೆ ತುಂಬಾನೇ ಸಂಗೀತ ಕ್ಷೇತ್ರದಲ್ಲಿ ಇರಬಹುದು ಅಥವಾ ನಟ ನಟಿಯರಿಗೆ ಇರಬಹುದು ತುಂಬಾನೇ ಈ ವಾರ ಒಳ್ಳೆದಾಗುತ್ತೆ ಅಂತಕಂತದ್ದು. ಹೊಸ ಹೊಸ ಆಫರ್ಗಳು ಬರುತ್ತೆ, ಹೊಸ ಹೊಸ ವಿಚಾರಗಳು ಬರುತ್ತೆ, ಹೊಸ ಹೊಸ ಚೈತನ್ಯಗಳು ಬರುತ್ತೆ. ಡೈರೆಕ್ಟರ್ ಇರಬಹುದು, ಪ್ರೊಡ್ಯೂಸರ್ ಇರಬಹುದು ಅಥವಾ ಬೇರೆ ಬೇರೆ ಸಂಬಂಧಪಟ್ಟಂತ ಸಣ್ಣ ಪುಟ್ಟ ಕೆಲಸ ಕಾರ್ಯಕ್ರಮ ಮಾಡತಕ್ಕಂತ ಇರಬಹುದು ಅವರಿಗೆಲ್ಲರೂ ಕೂಡ ಈ ವಾರ ಅತ್ಯಂತ ಧನ ಆಗಮನ ಶುಭದಾಯಕವಾಗಿರತಕ್ಕಂತದ್ದು. ಭಗವಂತ ಖಂಡಿತವಾಗಿ ಕರುಣಿಸಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ಈ ವಾರ ನೆರವೇರಿಸುತ್ತಾನೆ ಹೇಳತಕ್ಕಂತದ್ದು. ಅಷ್ಟೇ ಅಲ್ಲ, ನೀವು ಅಂದುಕೊಂಡಂತ ಕೆಲಸದಲ್ಲಿ ಕೂಡ ಜಯ ಸಿಗುತ್ತೆ. ಹಣ್ಣಿನ ವ್ಯಾಪಾರಿ, ಹೂವಿನ ವ್ಯಾಪಾರಿಗಳು ಕೂಡ ಧನಾಗಮನ ಉಂಟಾಗುತ್ತೆ. ಯಥೇಚ್ಛವಾಗಿರ್ತಕ್ಕಂಥ ಹಣವನ್ನು ವ್ಯಯ ಮಾಡ್ತಿದ್ದೀರಿ ನೀವು ಈ ವಾರ ಹೇಳ್ತಕ್ಕಂಥದ್ದು. ಖುಷಿಯಿಂದ ಸಂತೋಷದಿಂದ ಇರ್ತೀರಿ, ಹೀಗೆ ಹಸನ್ಮುಖರವಾಗಿರ್ತಾ ಇರಿ ಹೇಳ್ತಾ. ಮೀನರಾಶಿಯವರಿಗೆ ತುಂಬಾನೇ ಒಳ್ಳೆಯದಾಗತ್ತೆ, ಧನಲಾಭ ಆಗತ್ತೆ ಹೇಳ್ತಕ್ಕಂಥದ್ದು. ಶುಭ ಸಂಖ್ಯೆ ಬಂದು 3. ಒಳ್ಳೆಯದಾಗಲಿ, ಈ ವಾರ ಭಗವಂತನನ್ನ ದರ್ಶನ ಮಾಡಿದ್ರೆ ಎಲ್ಲ ರಾಶಿಯವರಿಗೂ ಒಳ್ಳೆಯದಾಗತ್ತೆ, ಶುಭವಾಗತ್ತೆ, ಮಂಗಳವಾಗಲಿ ಹೇಳ್ತಕ್ಕಂಥದ್ದು.